ಲೋಕಸಭಾ ಚುನಾವಣೆ ಗೆಲ್ಲುವುದಕ್ಕೆ ದೋಸ್ತಿ ಪಡೆ ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿಕೊಡ್ತಾ ಇದೆ. ಯಾಕೆ ಅಂತಂದ್ರೆ ಈ ಮಾಸ್ಟರ್ ಪ್ಲಾನ್ ಬಗ್ಗೆ ಯಾಕೆ ಚರ್ಚೆ ಆಗ್ತಿದೆ ಅಂದ್ರೆ ಸಂಕ್ರಾಂತಿ ನಾಳೆ, ಸಂಕ್ರಾಂತಿ ಆದ ಮೇಲೆ ಸೀಟ್ ಶೇರಿಂಗ್ ಬಗ್ಗೆ ಚರ್ಚೆ ಆಗುತ್ತೆ. ಸೊ ಈ ರಣತಂತ್ರದ ಬಗ್ಗೆ ದೊಡ್ಡ ಮಟ್ಟದ ಕುತೂಹಲ ಕೆರಳ್ತಾ ಇದೆ. ನೋಡೋಣ ದೋಸ್ತಿ ರಣತಂತ್ರ. ಯಾರಿಗೆ ಎಷ್ಟು ಸೀಟ್ ಅನ್ನೋದ್ರ ಬಗ್ಗೆ ಕುಮಾರಸ್ವಾಮಿ ಅವರು ಚರ್ಚೆ ಮಾಡ್ತಾರಂತೆ. ಹಬ್ಬ ಆದಮೇಲೆ ಎರಡು ದಿನಗಳ ಕಾಲ 25:3 25 ಬಿಜೆಪಿಗೆ, 3 ಕ್ಷೇತ್ರಗಳಲ್ಲಿ ಜೆಡಿಎಸ್ಗೆ ಅನ್ನೋ ಚರ್ಚೆ ಆಗ್ತಿದೆ. ಕನಿಷ್ಠ 5 ಸ್ಥಾನ ಪಡೆಯೋ ಬಗ್ಗೆ ಜೆಡಿಎಸ್ ವರಿಷ್ಠರು ಲೆಕ್ಕಾಚಾರ ಹಾಕೊಳ್ತಿದ್ದಾರೆ. ಜೆಪಿ ನಡ್ಡಾ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಅವರನ್ನು ಭೇಟಿ ಮಾಡಿ ಸೀಟ್ ಫೈನಲ್ ಮಾಡೋದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಮುಹೂರ್ತ ನಿಗದಿ ಮಾಡಿಕೊಂಡಿದ್ದಾರೆ. ಜನವರಿ 31ಕ್ಕೆ ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ ಬಿ ವೈ ವಿಜಯೇಂದ್ರ. ಹೀಗೆ ಡೆವಲಪ್ಮೆಂಟ್ ಆಗ್ತಿದೆ. ಜನವರಿ 17ಕ್ಕೆ ಅಂದ್ರೆ ನಾಳೆ 15 ಬುಧವಾರ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಈ ಬಗ್ಗೆ ದೊಡ್ಡ ಮಟ್ಟದ ಕುತೂಹಲ ಇತ್ತು. ಎಲ್ಲರೂ ಕೇಳ್ತಾ ಇದ್ರು ಯಾವ ಕ್ಷೇತ್ರ ಜೆಡಿಎಸ್ಗೆ. ಮಂಡ್ಯ, ಹಾಸನ, ಓಕೆ ಕೇಳೇ ಕೇಳ್ತಾರೆ. ಆಮೇಲೆ ಯಾವುದು? ಚಿಕ್ಕಬಳ್ಳಾಪುರನ, ತುಮಕೂರ, ಕೋಲಾರನ, ಮೈಸೂರನ್ನು ಕೇಳ್ತಾರ, ತುಮಕೂರು ಬೇಕು ಅಂತಾರ, ಎಲ್ಲೆಲ್ಲಿ ಸ್ಪರ್ಧೆ ಮಾಡ್ತಾರೆ, ಅಥವಾ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮದು ಸಂಘಟನೆ ಇದೆ ಅಲ್ಲೊಂದು ಕ್ಷೇತ್ರ ಕೊಡಿ ಅಂತಾರ, ಗೊತ್ತಿಲ್ಲ. ಈ ಎಲ್ಲದರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಸೊ ಆ ಚರ್ಚೆಗೆ ಒಂದಷ್ಟು ಉತ್ತರ ಸಿಗುವಂತಹ ಕಾಲ ಸನ್ನಿಹಿತವಾಗ್ತಾ ಇದೆ. ಜನವರಿ 17ನೇ ತಾರೀಕು ಮುಹೂರ್ತ ನಿಗದಿಯಾಗಿದೆ. 2 ದಿನಗಳ ಕಾಲ ಎಚ್ ಡಿ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗ್ತಾರೆ. ಅಮಿತ್ ಶಾ ಅವರು, ಜೆ ಪಿ ನಡ್ಡಾ ಅವರು ಪಾರ್ಟಿಯ ಹೈಕಮಾಂಡ್, ಬಿಜೆಪಿಯ ಹೈಕಮಾಂಡ್ನ ಜೊತೆಗೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಆ ಬಳಿಕ ಒಂದಷ್ಟು ಕ್ಲೂಗಳು ಸಿಗ್ತಾ ಹೋಗ್ತವೆ. ಈಗ ಸೋಮಣ್ಣ ಅವರು ಭೇಟಿಯಾದಾಗ ಚರ್ಚೆ ಆಗಿದ್ದೇನು? ತುಮಕೂರು ನೀವು ಕೇಳ್ತೀರಾ, ಅವಕಾಶ ಇದ್ರೆ ನಾನು ಕೇಳ್ಬೋದಾ, ನನಗೆ ಸಪೋರ್ಟ್ ಮಾಡ್ತೀರಾ? ಪ್ರತಾಪ್ ಸಿಂಹ ಅವರು ಭೇಟಿಯಾಗಿದ್ದು ಯಾವ ಕಾರಣಕ್ಕಾಗಿ? ಮೈಸೂರು ಕೇಳೋ ಆಲೋಚನೆ ಇದೆಯಾ, ನಾನು ಹ್ಯಾಟ್ರಿಕ್ ಸಾಧನೆಗೆ ಯೋಚನೆ ಮಾಡ್ತಿದ್ದೀನಿ, ಹೀಗೆ ಅನೇಕ ಪ್ರಶ್ನೆಗಳು, ಪರ್ಮುಟೇಷನ್ ಕಾಂಬಿನೇಷನ್ಗಳಿದ್ದಾವೆ. ಇದೇ ಬೆಳವಣಿಗೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾರುತಿ, ಸೋಮಣ್ಣ ಅವರ ಭೇಟಿ, ಪ್ರತಾಪ್ ಸಿಂಹ ಅವರ ಭೇಟಿ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಗೆ, ಇವು ಸೂಚಿಸಿದ್ದು ನೀವು ಮಂಡ್ಯ, ಹಾಸನ ಕೇಳಿ ತುಮಕೂರು ಮೈಸೂರು ಏನಾದರೂ ಕೇಳ್ತೀರಾ ಅನ್ನೋ ಡೌಟ್ ಇದ್ದಿದ್ದು. ಸೊ ಈ ಪ್ರಶ್ನೆಗೆ ಉತ್ತರಕ್ಕಾಗಿ ನಾವು ಬುಧವಾರದವರೆಗೂ ಕಾದ್ರೆ ಸಿಕ್ಕಿ ಬಿಡಬಹುದಾ, ಆಮೇಲೂ ಸಸ್ಪೆನ್ಸ್ ಮುಂದುವರಿಬಹುದಾ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು ಮಾರುತಿ? ಅಭಿಷೇಕ, ಈಗಾಗಲೇ ಮೈತ್ರಿ ಅಂತೂ ಗ್ಯಾರಂಟಿ ಆಗಿದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಮೈತ್ರಿ ಅಭ್ಯರ್ಥಿಗಳನ್ನ 28 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕಣಕ್ಕಿಳಿಸಬೇಕು ಅನ್ನುವಂತಹ ಒಂದು ನಿರ್ಧಾರ ಬಿಜೆಪಿ ವರಿಷ್ಠ ಮುಂದೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಮಾಜಿ ಪ್ರಧಾನಿ ದೇವೇಗೌಡರು ಮಾತುಕತೆ ಆಡಿ ಬಂದಿದ್ದಾರೆ. ಆದ್ರೆ ಸೀಟು ಹಂಚಿಕೆ ವಿಚಾರ ಮಾತ್ರ ಇನ್ನು ಬಾಕಿ ಇರುವಂತದ್ದು. ಹೀಗಾಗಿ ನಾಳೆ ಕಳೆದ ಬಳಿಕ, ಅಂದ್ರೆ 16ನೇ ತಾರೀಕು ಕಳೆದ ಬಳಿಕ, ಬುಧವಾರದ ಬಳಿಕ ದೆಹಲಿಗೆ ಹೋಗೋದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡಿರುವಂತದ್ದು. ದೆಹಲಿಯಲ್ಲಿ ಮುಂದಿನ ವಾರ ಆಗುವಂತಹ ಬೆಳವಣಿಗೆಗಳು ರಾಜ್ಯ ರಾಜಕಾರಣವನ್ನ ಇನ್ನಷ್ಟು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಇನ್ನಷ್ಟು ಆಕ್ಟಿವ್ ಪೊಲಿಟಿಕ್ಸ್ ಗೆ ಸರಿಸೋದಕ್ಕೆ ಕಾರಣವೂ ಕೂಡ ಆಗ್ಬೋದು. ಹೀಗಾಗಿ ಹಳೆ ಮೈಸೂರು ಭಾಗದ ಬಿಜೆಪಿ ನಾಯಕರಿಗೆ ಒಂದಷ್ಟು ಆತಂಕ ಇರುವಂತದ್ದು ಸಹಜ. ಯಾಕಂತ ಹೇಳಿದ್ರೆ ಜೆಡಿಎಸ್ ಗೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಕರಾವಳಿ ಕರ್ನಾಟಕವನ್ನ ನಾವು ನೋಡೋದೇ ಆದ್ರೆ ಅಲ್ಲಿ ಜೆಡಿಎಸ್ ಎಲ್ಲಿಯೂ ಕೂಡ ಸಂಘಟನಾತ್ಮಕವಾಗಿ ಶಕ್ತಿಯುತವಾಗಿ ಇಲ್ಲ. ಕೇವಲ ಹಳೆ ಮೈಸೂರು ಭಾಗದಲ್ಲಿ 8ರಿಂದ 10 ಜಿಲ್ಲೆಗಳಲ್ಲಿ, 10 ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ವೋಟ್ ಬ್ಯಾಂಕ್ ಅನ್ನ ಇಟ್ಕೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ಹಾಸನ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಈ ಜಿಲ್ಲೆಗಳಲ್ಲಿ ಸಂಘಟನಾತ್ಮಕವಾಗಿ ಬಿಜೆಪಿಗಿಂತಲೂ ಕೂಡ ಶಕ್ತಿಯುತವಾಗಿ ಇದೆ ಅನ್ನುವಂತಹ ಒಂದು ಚರ್ಚೆ ಈಗ ಜೆಡಿಎಸ್ ಪಕ್ಷದಲ್ಲಿ ಆಗ್ತಾ ಇರುವಂತದ್ದು. ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿರುವಂತಹ ಪ್ರತಾಪ್ ಸಿಂಹ ಮೈಸೂರು ಸಂಸದರಾಗಿ 2 ಬಾರಿ ಸಂಸದರಾಗಿದ್ರು ಕೂಡ ಈ ಬಾರಿ ಮೈಸೂರನ್ನ ಜೆಡಿಎಸ್ ನವರು ಕೇಳಬಹುದು ಅನ್ನುವಂತಹ ಒಂದು ಆತಂಕದಲ್ಲಿ ಇದ್ದಾರೆ. ಆದ್ರೆ ಅಷ್ಟೊಂದು ಸುಲಭವಾಗಿ ಬಿಜೆಪಿ ಅವರು ಬಿಟ್ಕೊಡ್ತಾರೆ ಅಂತ ನನಗೇನು ಅನಿಸ್ತಾ ಇಲ್ಲ. ಆದ್ರೆ ಒಂದು ದಾಳವನ್ನ ದಳಪತಿಗಳು ಉರುಳಿಸಬಹುದು. ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಹುತೇಕ ಕಡೆ ನಾವು ನಿಮ್ಗಿಂತಲೂ ಕೂಡ ಶಕ್ತಿಯುತವಾಗಿ ಇರೋದ್ರಿಂದ ಕನಿಷ್ಠ 4-5 ಸ್ಥಾನಗಳನ್ನ ನಮಗ್ ಕೊಡಿ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಕೇಳಬಹುದು. ಅದರಲ್ಲಿ ಪ್ರಮುಖವಾಗಿ ಮಂಡ್ಯದಲ್ಲಿ ಸಹಜವಾಗಿ ಬಿಜೆಪಿಗಿಂತಲೂ ಕೂಡ ಜೆಡಿಎಸ್ ಸಂಘಟನಾತ್ಮಕವಾಗಿ ಶಕ್ತಿಯುತವಾಗಿದೆ. ಹಾಸನದಲ್ಲೂ ಕೂಡ ಜೆಡಿಎಸ್ ಗಿಂತ ಕೂಡ ಶಕ್ತಿಯುತವಾಗಿದೆ. ಈ ಎರಡೂ ಕ್ಷೇತ್ರಗಳನ್ನ ಹೊರತುಪಡಿಸಿದ್ರೆ ಕೋಲಾರದಲ್ಲಿ ಬಿಜೆಪಿಗಿಂತಲೂ ಕೂಡ ಜೆಡಿಎಸ್ ಒಂದಷ್ಟು ಶಕ್ತಿಯುತವಾಗಿರುವಂತದ್ದು ನಿಜ. ಇದನ್ನ ಹೊರತುಪಡಿಸಿ ಮೈಸೂರು ಕೇಳಿದ್ರೆ, ತುಮಕೂರು ಕೇಳಿದ್ರೆ ಅನ್ನುವಂತ ಒಂದು ಆತಂಕದಲ್ಲಿ
ಬಿಜೆಪಿ ನಾಯಕರುಗಳು ಇರೋದ್ರಿಂದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಆ ರೀತಿಯಾದಂತ ಒಂದು ಚರ್ಚೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು. ಬಹುತೇಕ ಮುಂದಿನ ವಾರ ಈ ಎಲ್ಲಾ ಪ್ರಶ್ನೆಗಳು ಕೂಡ ಉತ್ತರ ಕೊಡುವಂತಹ ಒಂದು ಕೆಲಸ ಬಿಜೆಪಿ ವರಿಷ್ಠರು ಮಾಡುವಂತಹ ಸಾಧ್ಯತೆ ಇದೆ. ಅಭಿಷೇಕ್, ಥ್ಯಾಂಕ್ ಯು. ಮಾರುತಿ ಪಾವಗಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.